ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಔಟ್ಲೈನೆಲ್ಲ ಹೇಗೆ ಹಾಕಬೇಕು, ಡಿಸೈನ್ ಹೇಗೆ ಡ್ರಾ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಲ್ವಾ, ಇವತ್ತು ನಾನು ಫಿಲ್ಲಿಂಗ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಸುಂದರವಾಗಿ ಫಿಲ್ಲಿಂಗ್ನ ಹೇಗೆ ಮೆಹಂದಿ ಬೇಸಿಕ್ನಲ್ಲಿ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಔಟ್ಲೈನೆಲ್ಲ ನಾನು ಹಾಕ್ಕೊಂಡಿದ್ದೀನಿ ಇವಾಗ. ನೋಡಿ, ಹೀಗೆ ಮತ್ತೆ ನೋಡಿ, ಹೀಗೆ ಲೈನ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮಧ್ಯ ಮಧ್ಯ ಡಾಟ್ ಇಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಹೀಗೆ ಇವಾಗ ಈ ಎಡ್ಜಲ್ಲಿ ಹೀಗೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ನಂತರ ಹೀಗೆ ನೋಡಿ, ಅಂದರೆ ಸಿಂಪಲ್ ಸಿಂಪಲ್ ಆಗಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಬಿಟ್ಟು ಒಂದಕ್ಕೆ ಫುಲ್ಲು ಫಿಲ್ಲಿಂಗ್ನ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹೀಗೆ ಇಲ್ಲಿ ನೋಡಿ, ಹೀಗೆ ಡಿಸೈನ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನೋಡಿ, ಹೀಗೆ ಇಲ್ಲಿ ಶಂಕು ಥರ ಹೀಗೆ ಒಳಗಡೆ ಚಕ್ಲಿ ಏನು ಬರುತ್ತಲ್ಲ ಅದಕ್ಕೆ ಹಾಗೆ ಫಿಲ್ಲಿಂಗ್ ಮಾಡ್ಕೋಬೇಕು. ನಾನು ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಯು ಶೇಪ್ ಡಿಸೈನ್ ಎಲ್ಲ ತೋರಿಸಿದ್ದೀನಿ, ಅದನ್ನ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಆ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ, ಆವಾಗ ನಿಮಗೆ ಸಿಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಚಕ್ಲಿ ಥರ ಫಿಲ್ ಮಾಡ್ತಾ ಇದ್ದೀನಿ. ಹೀಗೆ ಕ್ರಾಸಲ್ಲಿ ಹಾಕ್ಕೋಬೇಕು. ನೆಕ್ಸ್ಟು ಮತ್ತೆ ಹೀಗೆ ಇವಾಗ ಇಲ್ಲಿ ಮತ್ತೆ ಚಕ್ಲಿ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಫಿಲ್ಲಿಂಗ್ ಏನಿರತ್ತಲ್ಲ ಫ್ರೆಂಡ್ಸ್, ನಮಗೆ ಇಷ್ಟ ಬಂದ ಹಾಗೆ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಹೀಗೆ, ಸ್ಮಾಲ್ ಸ್ಮಾಲ್ ಡಿಸೈನೆಲ್ಲ ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನಿಮಗೆ ದೊಡ್ಡ ದೊಡ್ಡ ಡಿಸೈನೆಲ್ಲ ಹಾಕೋದಕ್ಕೆ ಈಸಿ ಆಗಿಬಿಡತ್ತೆ. ಇವಾಗ ನೋಡಿ, ಇದನ್ನು ಇಲ್ಲಿ ಹೀಗೆ ಡಿವೈಡ್ ಮಾಡ್ಕೋಬೇಕು ಫಸ್ಟು.
ಒಂದು ಸೈಡು ನಾನು ಹೀಗೆ ಲೈನ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದರಲ್ಲಿ ಫಿಲ್ಲಿಂಗ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಮೂರು ಡಿಸೈನ್ ಆಗೋಯಿತು. ನೆಕ್ಸ್ಟ್ ನೋಡಿ, ನಿಮಗೆ ಫಸ್ಟಿಗೆ ಈ ರೀತಿ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತ ಅನಿಸಿದರೆ, ನೀವು ಪೆನ್ನು ಅಥವಾ ಪೆನ್ಸಿಲಲ್ಲಿ ಈ ರೀತಿ ನಾನು ಫಸ್ಟ್ ಹೇಗೆ ಡ್ರಾ ಮಾಡಿಕೊಂಡು ಔಟ್ಲೈನ್ ಹಾಕ್ಕೊಂಡಲ್ಲ ಅದೇ ರೀತಿ ಮಾಡ್ಕೋಬೋದು. ನಂತರ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಈ ಮೆಹೆಂದಿನಲ್ಲಿ ನೀವು ಈ ಶಂಕು ಡಿಸೈನ್ ಎಲ್ಲ ಇರತ್ತಲ್ಲ, ಶಂಕು ಅಥವಾ ಮಾವಿನಕಾಯಿ ಡಿಸೈನ್ ಎಲ್ಲ ಇರತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಎಲ್ಲಾದರೂ ಒಂದು ಕಡೆ ಈ ಡಿಸೈನ್ ಬಂದೇ ಬರುತ್ತೆ, ಹಾಗಾಗಿ ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಗ್ಯಾಪ್ ಏನಾದರೂ ಇದ್ದರೆ ನೀಟಾಗಿ ಫಿಲ್ಲಿಂಗ್ ಮಾಡಿಕೊಂಡು ಹಾಕ್ತಾ ಹೋಗಬೇಕು. ಪ್ರತಿಯೊಂದಕ್ಕೂ ನಮ್ಮದೇ ಆದ ಕ್ರಿಯೇಟಿವಿಟಿ ಇರುತ್ತೆ, ಅದನ್ನು ಮಾಡ್ತಾ ಹೋಗಿಬಿಟ್ರೆ ನಮಗೆ ಇನ್ನೊಂದು ಹೊಸ ಹೊಸ ಡಿಸೈನ್ಗಳ ಉತ್ಪತ್ತಿ ಆಗುತ್ತೆ. ನೋಡಿ, ಡಿಫ್ರೆಂಟ್ ಆಗಿರೋ ರೀತಿಯಲ್ಲಿ ನಾವು ಪ್ರತಿಯೊಂದಕ್ಕೂ ಒಂದೊಂದು ರೀತಿಯಲ್ಲಿ ಫಿಲ್ಲಿಂಗ್ನ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಫಿಲ್ಲಿಂಗ್ ಏನು ಮಾಡ್ತಾ ಇಲ್ಲ ನೋಡಿ, ನಾನು ಔಟ್ಲೈನಿಂದ ಮಾತ್ರ ಫಿಲ್ಲಿಂಗ್ ಮಾಡಿದ್ದೀನಿ. ಕೆಲವೊಂದಕ್ಕೆ ಹೊರಗಡೆಯಿಂದ ಡಿಸೈನ್ ಮಾಡ್ಬೋದು ಈ ರೀತಿ, ಕೆಲವೊಂದಕ್ಕೆ ಒಳಗಡೆಯಿಂದ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ನೋಡಿ, ಇದಕ್ಕೆ ಹೀಗೆ ಜಸ್ಟ್ ಲೈನ್ಸ್ ಹಾಕ್ತಾ ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಹೊರಗಡೆ ನೋಡಿ, ಇದರ ಸುತ್ತಲೂ ಈ ಥರ ಡಾಟ್ಸ್ ಇಡ್ತಾ ಇದ್ದೀನಿ. ನೋಡಿ, ಇದು ಹಾರ್ಟ್ ಶೇಪು ಕೂಡ ತುಂಬಾ ಇಂಪಾರ್ಟೆಂಟು ಮೆಹೆಂದಿನಲ್ಲಿ. ನೋಡಿ, ಈ ಹಾರ್ಟ್ ಶೇಪ್ಗೆ ನಾನು ಮಧ್ಯೆ ಹೀಗೆ ಡಿವೈಡ್ ಮಾಡಿದ್ದೀನಲ್ಲ, ನೋಡಿ ಹೀಗೆ ಫಸ್ಟು ಲೈನ್ಸ್ ಹಾಕ್ಕೋತೀನಿ ಒಂದು ಕಡೆ. ನಂತರ ಹೀಗೆ ಅಡ್ಡ ಲೈನ್ ಆದಮೇಲೆ ಉದ್ದ ಲೈನ್ ಹಾಕ್ಕೋತೀನಿ. ಹೀಗೆ ಮಧ್ಯ ಮಧ್ಯ ಒಂದೊಂದು ಬಾಕ್ಸ್ ಬಿಟ್ಟು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಈ ಕಡೆ ನೋಡಿ, ಹೀಗೆ ಬಂದು ಹೀಗೆ ಮೆಹಂದಿ ನಾವೇನು ಹಾಕಬೇಕಿದ್ರೆ ನಮಗೆ ಅಷ್ಟೊಂದು ಡಿಸೈನ್ ಚೆನ್ನಾಗಿ ಬಂದಂಗೆ ಅನಿಸಲ್ಲ ಫ್ರೆಂಡ್ಸ್. ಆದರೆ ನಿಮಗೆ ನಾವು ಮೆಹಂದಿ ಏನು ಫುಲ್ಲು ವಾಶ್ ಮಾಡ್ತೀವಲ್ಲ, ಆವಾಗ ನಮಗೇನು ಕೊನೆಯದಾಗಿ ಮೆಹಂದಿ ನಮ್ಮ ಕಲರಿಂಗ್ ಕೈ ಆಗತ್ತಲ್ಲ, ಆವಾಗ ನಮಗೆ ಈ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಮಾಡಿದ ಡಿಸೈನಲ್ಲಿ ಏನು ಸ್ಪೆಷಲ್ ಅಂತ ಅನಿಸೋಲ್ಲ. ಹೀಗಾಗಿ ನೋಡಿ, ಇವತ್ತು ನಾನು ಒಟ್ಟು 8 ಡಿಸೈನ್ನ ತೋರಿಸಿದ್ದೀನಿ. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಮೆಹಂದಿ ಅನ್ನೋದು ಹಾಕ್ತಾ ಹೋದಂಗೂ ನಮಗೆ ಕೈ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಮೆಹಂದಿನ ಮಾತ್ರ ನೀಟಾಗಿ ಪ್ರಾಕ್ಟೀಸ್ ಮಾಡಿದ ಹಾಗೂ ನಮಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಹಾಕ್ತಾ ಹೋಗಬೇಕಾಗತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫಿಲ್ಲಿಂಗ್ನ ಯಾವ್ಯಾವ ರೀತಿಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮತ್ತೆ ಒಂದೊಂದಿಷ್ಟು ಹೊಸ ಡಿಸೈನ್ಸೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ. ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಮೆಹಂದಿ ಬೇಸಿಕ್ನಿಂದ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.